ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತು ನಾವು ಸಾಯಿಬಾಬಾ ಅವರ ದರ್ಶನ ಪಡೆಯೋಣ. ಅಂದರೆ ಬೆಂಗಳೂರು ಟು ಹಾಸನ್ ಹೈವೇನಲ್ಲಿ ಬರುತ್ತೆ ಇದು. ನಾವು ಬೆಂಗಳೂರಿಂದ ಹಾಸನ್ಗೆ ಅಥವಾ ಮಂಗಳೂರಿಗೆ ಹೊರಟ್ರೆ ಹೈವೇನಲ್ಲಿ ಲೆಫ್ಟ್ ಸೈಡಲ್ಲಿ ಹಿರಿಸೇವೆ ಬಿಟ್ಟು ಮುಂದೆ ಬರುತ್ತೆ ಇದು. ರೋಡಿಗೆ ಕಾಣಿಸುತ್ತೆ ಫ್ರೆಂಡ್ಸ್, ತುಂಬಾ ಚೆನ್ನಾಗಿದೆ. ಈ ರೂಟಲ್ಲಿ ನೀವೇನಾದರೂ ಪ್ರಯಾಣ ಮಾಡ್ತಿದ್ದೆ ಫ್ರೆಂಡ್ಸ್, ಒಮ್ಮೆನಾದರೂ ಈ ಸಾಯಿಬಾಬಾ ಟೆಂಪಲ್ಗೆ ಭೇಟಿ ಕೊಡಿ, ತುಂಬಾ ಒಳ್ಳೆಯದಾಗುತ್ತೆ. ನಾವು ಕೂಡ ಹೋದಾಗ ತುಂಬಾ ಜನ ಇದ್ದರು. ಯಾರೇ ಈ ಹೈವೇನಲ್ಲಿ ಪ್ರಯಾಣ ಮಾಡ್ತಿದ್ರೆ ಮಿಸ್ ಮಾಡದೆ ಹೋಗ್ತಾರೆ. ಪ್ರತಿಯೊಬ್ಬರು ಈ ಸಾಯಿಬಾಬಾರ ದರ್ಶನ ಪಡೀತಾರೆ. ನೋಡಿ, ನಾನು ಹೊರಗಡೆಯಿಂದನೇ ವಿಡಿಯೋ ಮಾಡಿದ್ದೀನಿ. ನಾನು ನಮ್ಮ ತಂದೆ ತಾಯಿ ಜೊತೆ ಹೋಗಿದ್ದೆ. ತುಂಬಾ ಚೆನ್ನಾಗಿದೆ ಈ ಸಾಯಿಬಾಬಾ ಟೆಂಪಲ್. ಮರಿದೆ ಒಮ್ಮೆ ಭೇಟಿ ಕೊಡಿ ಫ್ರೆಂಡ್ಸ್. ನಾನೀಗ ಹೊರಗಡೆಯಿಂದ ಒಳಗಡೆ ಎಂಟ್ರೆನ್ಸಿಂದು ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಒಳಗಡೆ ಹೋಗಬೇಕಾದ್ರೆ ಒಳಗಡೆ ಲೈಟ್ ಇರೋದಿಲ್ಲ. ಇಲ್ಲಿ ಬಂಡೆ ಒಳಗಡೆ ಹೋದಂಗಾಗುತ್ತೆ. ಲೆಫ್ಟ್ ಸೈಡಿಂದ ಒಳಗಡೆ ಹೋಗಬೇಕು. ನಾವು ಕೂಡ ಇಲ್ಲಿಂದ ಒಳಗಡೆ ಹೋದ್ವಿ. ನಂತರ ಇಲ್ಲಿ ಸಾಯಿಬಾಬಾರ ಮೂರ್ತಿ ಇದೆ ನೋಡಿ. ಇಲ್ಲಿ ಇಲ್ಲಿ ದೀಪನ ಹಚ್ಚಿ ಪೂಜೆನೇ ಮಾಡಿರ್ತಾರೆ. ಮೊದಲನೇ ಮೂರ್ತಿ ಇದು. ಡೋರ್ ಮೇನ್ ಎಂಟ್ರೆನ್ಸಲ್ಲಿ ಇರುತ್ತೆ ಇದು. ಒಳಗಡೆ ಹೋದಾಗ ಫಸ್ಟು ಸಿಗೋದು ಈ ಸಾಯಿಬಾಬಾ. ನಾವು ಇಲ್ಲಿ ಕೈಯನ್ನು ಮುಗಿದ್ವಿ. ನಂತರ ಮತ್ತೆ ಒಳಗಡೆನ ಹೋದ್ವಿ. ಆ ಕಡೆ ಈ ಕಡೆ ಕೂಡ ದೇವರ ಮೂರ್ತಿಗಳಿದೆ ನೋಡಿ. ಇದು ಮೇನ್ ಡೋರು. ನಾವೀಗ ಒಳಗಡೆ ಹೋಗ್ತಾ ಇದ್ದೀವಿ. ಮೇನ್ ಸಾಯಿಬಾಬಾನ ಮೂರ್ತಿ ಇರೋದು ಒಳಗಡೆ. ಇಲ್ಲಿ ತುಂಬಾ ಚೆನ್ನಾಗಿದೆ ಟೆಂಪಲ್ಲು. ನಾವು ಈ ರೂಟಲ್ಲಿ ಯಾವಾಗ ಹೋದ್ರೂ ಅಂದರೆ ಹೋಗ್ತಾ ಇರ್ತೀವಲ್ಲ, ಅವಾಗೆಲ್ಲ ನಾವು ಇಲ್ಲಿ ಸಾಯಿಬಾಬಾ ದರ್ಶನ ಪಡ್ಕೊಂಡೇ ನಾವು ಒಳಗಡೆ ಹೋಗಿ ದರ್ಶನ ಪಡ್ಕೊಂಡು ಹೋಗ್ತೀವಿ. ನೋಡಿ, ಮೇನ್ ಸಾಯಿಬಾಬಾ ಇದೆ ಇಲ್ಲಿ. ಇಲ್ಲಿ ಪ್ರತಿನಿತ್ಯ ಪೂಜೆ ನಡೆಯುತ್ತೆ. ಪ್ರತಿನಿತ್ಯ ಬೆಳಗ್ಗೆ ಪ್ರಸಾದ ಕೂಡ ಇರುತ್ತೆ ಇಲ್ಲಿ. ಮಧ್ಯಾಹ್ನ ಊಟ ಕೂಡ ಇರುತ್ತೆ. ನಾವು ಕೂಡ ಹೋದಾಗ ಮಾರ್ನಿಂಗ್ ಇಲ್ಲಿ 9:30 ಆಗಿತ್ತು. ನಾವು ದರ್ಶನ ಪಡೆದು, ಸಾಯಿಬಾಬಾ ದರ್ಶನ ಪಡೆದು ಪ್ರಸಾದನ ತಗೊಂಡು ಸ್ವೀಕರಿಸಿ ನಂತರ ನಾವು ಇಲ್ಲಿಂದ ಹೊರಟ್ವಿ. ನಾವು ಮೈಸೂರಿಗೆ ಹೋಗ್ತಾ ಇದ್ವಿ ಅವಾಗ. ಇಲ್ಲಿ ಹೋಗಿ ದರ್ಶನ ಪಡೆದು ಹೊರಟ್ವಿ ನಾವು. ನಮ್ಮಮ್ಮ ಕೂಡ ಕೈ ಮುಗಿತಾ ಇದ್ದಾರೆ. ಇಲ್ಲಿ ನೋಡಿ, ಈ ಶಿಲೆ ಇದೆ, ಅಂದರೆ ಸಾಯಿಬಾಬಾರ ಪಾದ ಇದೆ. ಇಲ್ಲಿ ಕೂಡ ನಮಸ್ಕರಿಸಿದ್ವಿ. ನಮ್ಮ ತಂದೆಗೆ ಇಲ್ಲಿ ಓಡಾಡೋಕ್ಕಾಗಲಿಲ್ಲ, ಅದಕ್ಕೆ ಅಲ್ಲಿ ಚೇರನ್ನು ಹಾಕಿ ಕೂರಿಸಿದ್ವಿ. ನಮ್ಮಮ್ಮ ಮತ್ತು ನಮ್ಮಪ್ಪ ಇಲ್ಲಿ ಕೂತಿದ್ದಾರೆ. ದೇವಸ್ಥಾನದಿಂದ ಒಳಗಡೆ ಹೋದರೆ ಇಲ್ಲಿ ಪಾರ್ಕ್ ಥರ ಇದೆ, ತುಂಬಾ ಚೆನ್ನಾಗಿದೆ. ಇಲ್ಲೂ ಕೂಡ ಕೆಲವು ದೇವರ ಮೂರ್ತಿಗಳು ಇದ್ದಾವೆ. ಈ ದೇವಸ್ಥಾನದಲ್ಲಿ ಮಾರಾಟಕ್ಕೂ ಕೂಡ ಸಿಗುತ್ತೆ. ಇಲ್ಲಿ ಸಾಯಿಬಾಬಾರ ಮೂರ್ತಿ ಸಿಗುತ್ತೆ ನೋಡಿ. ಇಲ್ಲಿ ಇಟ್ಟಿದ್ದಾರೆ ಪ್ರತಿಯೊಂದು ಮೂರ್ತಿ, ಮತ್ತು ಕತ್ತಿಗೆ ಅದೇನ ಕೆಂಪು ದಾರಗಳು ಸಿಗ್ತವೆ. ಪ್ರತಿಯೊಂದು ಇದೆ ಇಲ್ಲಿ. ಸಾಯಿಬಾಬಾರ ಪಾದ, ನಿಮ್ಗೇನು ಬೇಕೋ ಅದನ್ನು ಪರ್ಚೇಸ್ ಮಾಡ್ಬೋದು. ಪಾರ್ಕ್ ಥರ ಇದೆ ಇಲ್ಲಿ. ತುಂಬಾ ಟೈಮ್ ಸ್ಪೆಂಡ್ ಮಾಡೋದಕ್ಕೂ ತುಂಬ ಚೆನ್ನಾಗಿದೆ. ಕೂರೋದಕ್ಕೆಲ್ಲ ಜಾಗ ಚೆನ್ನಾಗಿದೆ. ಈ ರೀತಿ ಗಿಡಗಳೆಲ್ಲ ಇದ್ದಾವೆ. ತುಂಬ ಗ್ರೀನರಿ ಆಗಿದೆ ಇಲ್ಲಿ. ಇಲ್ಲಿ ಹೋದರೆ ಹೊರಗಡೆ ಬರೋದಕ್ಕೆ ಮನಸ್ಸೇ ಬರೋದಿಲ್ಲ. ನಾವಂತೂ ತುಂಬಾ ಹೊತ್ತು ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಇದಂತೂ ತುಂಬ ಅಟ್ರಾಕ್ಟಿವ್ ಆಗಿದೆ ಇಲ್ಲಿ. ಗಿಡ ಗ್ರೀನ್ ಗಿಡದಲ್ಲಿ ರೆಡ್ ಹೂವು ಥರ ಬಿಟ್ಟಿದೆ, ತುಂಬಾ ಚೆನ್ನಾಗಿದೆ. ಮತ್ತು ನಾವಿಲ್ಲಿ ಫೋಟೋಶೂಟ್ ಕೂಡ ಮಾಡಿದ್ವಿ. ನಾನು ನಮ್ಮಪ್ಪ ಅಮ್ಮ ಹೋಗಿದ್ವಿ. ಈ ರೂಟಲ್ಲಿ ಪ್ರಯಾಣ ಮಾಡ್ತಿದ್ರೆ ನೀವು ತಪ್ಪದೆ ಈ ಸಾಯಿಬಾಬಾ ಟೆಂಪಲ್ಗೆ ಒಮ್ಮೆ ಭೇಟಿ ಕೊಡಿ. ಇಲ್ಲಿ ಮಧ್ಯಾಹ್ನ ಊಟ ಕೂಡ ಇರುತ್ತೆ, ತುಂಬಾ ರುಚಿಯಾಗಿರುತ್ತೆ ಊಟ ಕೂಡ. ಇಲ್ಲಿ ಗ್ರೀನರಿ ಅಂತೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇಲ್ಲಿ ಹೋದರೆ ಒಳಗಡೆ ಬರೋದಕ್ಕೆ ಮನಸ್ಸೇ ಬರೋದಿಲ್ಲ. ನಾವಂತೂ ಸುಮಾರು ಹೊತ್ತು ಇಲ್ಲಿ ಟೈಮ್ ಪಾಸ್ ಮಾಡಿದ್ವಿ ಕೂತ್ಕೊಂಡು. ಇಲ್ಲಂತೂ ಸುಮಾರು ಜನ ಇದ್ದರು. ಇಲ್ಲೂ ಕೂಡ ಒಳಗಡೆ ನೋಡಿ, ತುಂಬ ದೇವರ ಮೂರ್ತಿಗಳಿದೆ. ಅಮ್ಮ ಕೂಡ ಪ್ರಸಾದನ ಸ್ವೀಕರಿಸ್ತಾ ಇದ್ದರು ಇಲ್ಲಿ. ಬಟ್ ಇಲ್ಲಿ ತುಂಬ ಬಿಸಿಲಿತ್ತು. ನಾವು 10:30 ಒಳಗೂ ಇಲ್ಲೇ ಇದ್ವಿ. ತುಂಬ ಬಿಸಿಲಿತ್ತು ಇಲ್ಲಿ. ಮತ್ತು ಇಲ್ಲಿ ಶನಿ ಮಹಾತ್ಮ ದೇವರ ಮೂರ್ತಿ ಕೂಡ ಇದೆ. ಇಲ್ಲೂ ಕೂಡ ಸುಮಾರು ಜನ ಕೂತು ಪ್ರಸಾದನ ಸ್ವೀಕರಿಸ್ತಾ ಇದ್ದರು. ಇಲ್ಲಿ ತುಂಬ ಹೂವಿನ ಗಿಡಗಳು ಕೂಡ ಇದೆ. ನೋಡೋದಕ್ಕಂತೂ ಕಣ್ಣಿಗೆ ಹಬ್ಬ. ಇಲ್ಲಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಎಲ್ಲ ಶೇರ್ ಮಾಡಿ.
ಹೊಸದಾಗಿ ಯಾರು ನನ್ನ ವಿಡಿಯೋಸ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಫ್ರೆಂಡ್ಸ್ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಫ್ರೆಂಡ್ಸ್. ತಪ್ಪದೇ ಈ ಸಾಯಿಬಾಬಾ ಟೆಂಪಲ್ಗೆ ಭೇಟಿ ಕೊಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು ಆಲ್.